ಕಂಠ ಸರಿ ಮಾಡ್ಕತಾ ಇದೀನಿ ಅಂತ ಹೇಳಕ್ಕೆ. ಕೈದಿಗಳ ಕೂಲಿ 3 ಪಟ್ಟು ಹೆಚ್ಚು ಮಾಡಿದೆ ರಾಜ್ಯ ಗೃಹ ಇಲಾಖೆ. ದೇಶದಲ್ಲಿ ಅತಿ ಹೆಚ್ಚು ಬೇರೆಲ್ಲ ರಾಜ್ಯಕ್ಕಿಂತಲೂ ದುಪ್ಪಟ್ಟು ವೇತನ ಯಾರಿಗೆ? ಕೈದಿಗಳಿಗೆ. ಎಷ್ಟು? ಆ ನೋಡ್ರಪ್ಪ, ಒಂದು ದಿನಕ್ಕೆ ಕೂಲಿ 524 ರೂಪಾಯಿ, ಪ್ರತಿ ತಿಂಗಳ ಸಂಬಳ 13,000, 13,500ಕ್ಕಿಂತಲೂ ಹೆಚ್ಚು. ನೂತನ ಅಪರಾಧಿಗಳು, ಹಾ ಇದೊಂಥರ ಚೆನ್ನಾಗಿದೆ, ಹೊಸಬ್ರು ಮತ್ತು ಹಳಬ್ರು ಅಂತ. ಅಪರಾಧಿಗಳ ಕೂಲಿ, ನೂತನ ಅಪರಾಧಿಗಳು, ಒಂದು ವರ್ಷದ ಅನುಭವ ಏನಾದರೂ ಇದ್ರೆ, ಆಹಾ ಜೈಲಲ್ಲಿ ಒಂದು ವರ್ಷಕ್ಕಿಂತ ಜಾಸ್ತಿ ಇದ್ರೆ ಪ್ರತಿದಿನ 548 ರೂಪಾಯಿ, ತಿಂಗಳಿಗೆ 14,000 ಚಿಲ್ಲರೆ ಪ್ರತಿ ತಿಂಗಳಿಗೆ. ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಮಾ ಅಂತಾರಲ್ಲ ಹಂಗೆ ಇದು. 2 ವರ್ಷದ ಅನುಭವ ಇದ್ರೆ ದಿನಕ್ಕೆ 615 ರೂಪಾಯಿ, ಪ್ರತಿ ತಿಂಗಳು ಸಂಬಳ 16,000 ರೂಪಾಯಿ, 10 ರೂಪಾಯಿ ಕಡಿಮೆ 2 ವರ್ಷದ ಅನುಭವ ಇದ್ರೆ. ಇನ್ನು 3 ವರ್ಷದ ಅನುಭವ ಜೈಲಲ್ಲೇ ಇದ್ರೆ ಪ್ರತಿ ದಿನಕ್ಕೆ 663 ರೂಪಾಯಿ, ಪ್ರತಿ ತಿಂಗಳು 17,000 ಚಿಲ್ಲರೆ. ಯಾರೋ ನೋಡ್ತಿರೋರು ಇದು ನೋಡಿದ್ರೆ ಹೆಂಗೆ ಟೆಂಪ್ಟ್ ಆಗುತ್ತೆ ಅಂದರೆ ಅಪರಾಧ ಮಾಡಿ ಹೋಗ್ಬೇಕು ಅನ್ನೋ ಲೆಕ್ಕಕ್ಕೆ, ಬಟ್ ಮಾಡಬೇಡಿ ಆ ಕೆಲಸ. ಬಟ್ ಹೇಳಿದ್ದು ಹೆಂಗೆ ಟ್ರೀಟ್ಮೆಂಟ್ ಆಗ್ತಾ ಇದೆ ಅಪರಾಧಿಗಳಿಗೆ, ಹೇಗೆ ವೇತನವನ್ನು ಹೆಚ್ಚು ಮಾಡ್ತಾರೆ. ಹೊರಗಡೆ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡೋರು ವೇತನ ಹೆಚ್ಚಳ ಮಾಡಿ 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 ಅಂತ ಕೇಳ್ಕತಿರ್ತಾರೆ, ಆಗ್ತಿರಲ್ಲ. ಈ ಜೈಲಲ್ಲಿ ಅಪರಾಧಿಗಳು ಹೆಂಗೆ